ಆಗ್ತಾ ಇದೆ. ಹಾಗಾದ್ರೆ ಪೊಲೀಸರು ಏನ್ ಸಲಹೆ ಕೊಟ್ಟಿದ್ದಾರೆ? ನಾವು ನೀವು ತೊಂದರೆ ಪಡಬಾರ್ದಲ್ವಾ? ಹಾಗಾಗಿ ಪೊಲೀಸರ ಸಲಹೆಗಳೇನು? ನಿಮ್ಮ ವಿಸ್ತಾರ ನ್ಯೂಸ್ ಎಕ್ಸ್ಕ್ಲೂಸಿವ್ ಇನ್ಫಾರ್ಮೇಶನ್ ಬ್ರೇಕಿಂಗ್ ಬುಲೆಟಿನ್ ಎಲ್ಇಡಿ ವಾಲ್ನಲ್ಲಿ ಪೊಲೀಸರ ಸಲಹೆಗಳು ಏನೇನು? ನಂಬರ್ ಒನ್, ಮಾಲ್ಗೆ ಬರುವಂತ ವಾಹನಗಳನ್ನ ಮಾಲ್ ಒಳಭಾಗದಲ್ಲಿ ತಪಾಸಣೆ ಮಾಡಬೇಕು. ಎಲ್ಲಾ ಮಾಲಲ್ಲೂ ಅದೇ ಆಗದು, ಇಲ್ಲೂ ಅದೇ ಆಗಬೇಕು. ಮಾಲ್ ಒಳಭಾಗದಲ್ಲಿ ತಪಾಸಣೆ ಆಗಬೇಕು. ನಂಬರ್ ಟೂ, ವೀಕೆಂಡ್ ನಲ್ಲಿ ಎಂಟ್ರಿ ಮತ್ತು ಎಕ್ಸಿಟ್ಗೆ ಪ್ರತ್ಯೇಕ ವ್ಯವಸ್ಥೆ ಮಾಡಬೇಕು. ಬಿಕಾಸ್ ಹ್ಯೂಜ್ ಕ್ರೌಡ್, ದಟ್ಟಣೆ ಜಾಸ್ತಿ ಇರುತ್ತೆ, ಹಾಗಾಗಿ ಎಂಟ್ರಿ ಮತ್ತು ಎಕ್ಸಿಟ್ ಸಪರೇಟ್ ಇರಬೇಕು. ಮಾಲ್ಗೆ ಫ್ರಂಟ್ ಗೇಟ್ ನಿಂದ ಎಂಟ್ರಿ, ಬ್ಯಾಕ್ ಗೇಟ್ ನಿಂದ ಎಕ್ಸಿಟ್ ಆಗಬೇಕು. ನೀನು ಅಲ್ಲೇ ಬಂದು ಅಲ್ಲೇ ಹೋದ್ರೆ ಅಫ್ಕೋರ್ಸ್ ಟ್ರಾಫಿಕ್ ಜಾಮ್ ಆಗೇ ಆಗುತ್ತೆ. ದಟ್ ಲೀಡ್ಸ್ ಟು ಮೇನ್ ರೋಡ್ ಲೀಡ್ ಆಗುತ್ತೆ, ಆಗ ಮೇನ್ ರೋಡ್ ಟ್ರಾಫಿಕ್ ಜಾಮ್ ಆಗುತ್ತೆ. ನೆಕ್ಸ್ಟ್, ಮಾಲ್ ಸಿಬ್ಬಂದಿ ವಾಹನಗಳ ಪಾರ್ಕಿಂಗ್ಗೆ ಪ್ರತ್ಯೇಕ ವ್ಯವಸ್ಥೆ ಕಲ್ಪಿಸಬೇಕು. ಈಗ ಸದ್ಯಕ್ಕೆ ಅವರೆಲ್ಲರೂ ರೋಡಲ್ಲಿ ನಿಲ್ಲಿಸ್ತಾರೆ. ಯಾರು ಕೆಲಸ ಮಾಡ್ತಾರೋ ಅವರು, ಹಾಂ, ಅದೆಲ್ಲ ಒಪ್ಪಲ್ಲ. ಅವರಿಗೆ ಪ್ರತ್ಯೇಕವಾಗಿ ಒಳಭಾಗದಲ್ಲಿ ಟ್ರಾಫಿಕ್ ವ್ಯವಸ್ಥೆ ಆಗಬೇಕು. ಸಿಬ್ಬಂದಿ ವಾಹನಗಳನ್ನು ಮಾಲ್ ಮುಂಭಾಗದ ರಸ್ತೆಯಲ್ಲಿ ಪಾರ್ಕ್ ಮಾಡುವ ಹಾಗಿಲ್ಲ. ರೈಟ್ಲಿ ಸೆಡ್, ಅಲ್ಲಿ ಮುಂದಕ್ಕೆ ಅವ್ರು ಪಾರ್ಕ್ ಮಾಡೋ ಹಾಗಿಲ್ಲ, ಅವ್ರಿಗೆ ಅನುಮತಿ ಕೊಟ್ಟಿಲ್ಲ. ನೆಕ್ಸ್ಟ್, ಮಾಲ್ ನಿರ್ಮಾಣದ ವೇಳೆ BBMP NOC ನೀಡಿರುವ ಸ್ಥಳದಲ್ಲಿ ಪಾರ್ಕಿಂಗ್ ವ್ಯವಸ್ಥೆಯನ್ನು ಕಲ್ಪಿಸಬೇಕು. ಅಲ್ಲಿ ಚಂದದ ಅಂದದ ಏನದು ಲಾನ್ ಪಾರ್ಕಿಂಗ್ ಅಥವಾ ಏನೋ ಅಲ್ಲೊಂದು ಪಾರ್ಕ್ ಮಾಡ್ಕೊಂಡಿದ್ದಾರೆ, ಉದ್ಯಾನವನ ಕಲ್ಪಿಸಿದ್ದಾರೆ, ಅದೆಲ್ಲ ನಡೆಯಲ್ಲ. ಹಾಗಾಗಿ ಒಳಗಡೆ ಕಲ್ಪಿಸಬೇಕು. ಏನು ಪ್ಲಾನ್ ಪ್ರಕಾರ, ಬ್ಲೂ ಪ್ರಿಂಟ್ ಪ್ರಕಾರ ಮಾಲ್ ಸಿಬ್ಬಂದಿ ಲಾನ್ ಹಾಗೂ ಇತರೆ ಕಡೆ ಪಾರ್ಕಿಂಗ್ ವ್ಯವಸ್ಥೆಯನ್ನು ಕಲ್ಪಿಸಬೇಕು, ಇದಾಗಬೇಕು ಅನ್ನೋದನ್ನು ಪೊಲೀಸರು ಸಲಹೆ ಕೊಟ್ಟಿದ್ದಾರೆ. ಸೂಚನೆಯೂ ಹೌದು. ಬೈಕ್ ಪಾರ್ಕಿಂಗ್ಗೆ ವಿಧಿಸಿರುವಂತಹ ದುಬಾರಿ ಶುಲ್ಕವನ್ನು ಕಡಿತಗೊಳಿಸಬೇಕು, ಇದು ಅಲ್ಲಿರುವಂತಹ ಮಾಹಿತಿ. ಬೈಕ್ ಪಾರ್ಕಿಂಗ್ಗೆ ಎಷ್ಟು ದುಬಾರಿ ಶುಲ್ಕ ಕೊಟ್ಟಿದ್ದಾರೋ ಅದನ್ನು ಕಡಿತಗೊಳಿಸಬೇಕು. ಬಿಕಾಸ್ ಇಂತಿಷ್ಟೇ ಅಂತ ಇರುತ್ತಲ್ಲ, ಇಷ್ಟ ಬಂದಂಗೆ ನೀವೇನೋ ಮಾಡ್ಕೋತೀರಾ. ಬಿಕಾಸ್ ನಿಮ್ಮದೊಂದು ದೊಡ್ಡ ಮಾಲ್ ಅಂದಾಗ ಅಲ್ಲಿಗೆ ದೊಡ್ಡವ್ರು ಬರ್ತಾರೆ, ದೊಡ್ಡವ್ರು ಬರೋರೇನು ಬೈಕೆಲ್ಲ ಬರ್ತಾರೆ. ಲೆಟ್ಸ್ ಗೋ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋಕೆ ನನ್ನ ಸಹೋದ್ಯೋಗಿ ಕ್ರೈಮ್ ಬ್ಯೂರೋಯಿಂದ ಅಭಿಷೇಕ್ ಜೈಶಂಕರ್ ಲೈವ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಅಭಿಷೇಕ್ ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್. ನಾವು ದೊಡ್ಡವರು, ನಮ್ಮನ್ನು ಯಾರು ಪ್ರಶ್ನೆ ಮಾಡೋರು ಅಂತಿದ್ರು, ಕಾನೂನಿನ ಚೌಕಟ್ಟಿನಲ್ಲಿ ಯಾರೂ ದೊಡ್ಡವರಲ್ಲ, ಎಲ್ಲರೂ ಸಮಾನರೇ. ಏನು ರೂಲ್ಸ್ ಇದೆಯೋ ಅದು ಅಪ್ಲೈ ಆಗಲೇಬೇಕು, ಅದನ್ನು ಫಾಲೋ ಮಾಡಲೇಬೇಕು. ಅಟ್ಲೀಸ್ಟ್ ಇವಾಗ ಕೇಳಿಸಿಕೊಳ್ಳುವ ಮನಸ್ಥಿತಿ ಮಾಲಾಫೇಷಿಯಾದವ್ರಿಗೆ ಬಂದಿದೆಯಾ? ಕರೆಕ್ಷನ್ ಆಗುತ್ತಾ? ಎಸ್ ಹರೀಶ್, ಏಷ್ಯಾದಲ್ಲಿ ದೊಡ್ಡ ಮಾಲ್ ಅಂತ ಅನಿಸ್ಕೊಂಡಿದೆ, ಆದರೆ ಸರಿಯಾದಂತಹ ಒಂದು ನಿರ್ವಹಣೆ ಇಲ್ಲದೆ ಈಗ ಪೊಲೀಸರ ಕೆಂಗಣ್ಣಿಗೆ ಗುರಿಯಾಗಿರುವಂಥದ್ದು. ಇಲ್ಲಿ ಒಂದಷ್ಟು ಪಾಯಿಂಟ್ ಔಟ್ ಮಾಡಿ ಪೊಲೀಸರು ಮಾಲ್ನ ಆಡಳಿತ ಮಂಡಳಿ ಏನಿದೆ ಅದಕ್ಕೆ ಒಂದು ಕೊಟ್ಟಿರುವಂಥದ್ದು, ಅಂದರೆ ಈ ರೀತಿಯಾಗಿ ಫಾಲೋ ಮಾಡಬೇಕು ಅಂತ ಹೇಳಿ. ನೀವೀಗ ನೋಡ್ತಾ ಇರಬಹುದು, ನಾವು ಮಾಲ್ ಆಫ್ ಏಷ್ಯಾದ ಮುಂದೆನೇ ಇದ್ದೀವಿ. ಈ ಒಂದು ಎಂಟ್ರಿ ಪಾಯಿಂಟ್ ಏನಿದೆ, ಎಂಟ್ರಿ ಪಾಯಿಂಟಲ್ಲಿ ಬಂದಂತಹ ಸಂದರ್ಭದಲ್ಲಿ ತಪಾಸಣೆಯನ್ನು ಮಾಡ್ತಾರೆ. ತಪಾಸಣೆ ಮಾಡಿದಂತಹ ಸಂದರ್ಭದಲ್ಲಿ ರಸ್ತೆಯ ಉದ್ದಕ್ಕೂ ಒಂದು ಟ್ರಾಫಿಕ್ ಜಾಮ್ ಆಗುತ್ತೆ. ಮಾಲ್ಗೆ ಹೋದವರಲ್ಲದೆ ಇಲ್ಲಿ ಒಂದು ಸರ್ವಿಸ್ ರೋಡ್ ಆಗಿರುವಂತಹ ಕಾರಣದಿಂದಾಗಿ ಸಾಕಷ್ಟು ವಾಹನಗಳು ಇಲ್ಲಿ ಓಡಾಟವನ್ನು ಮಾಡುತ್ತೆ. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಟ್ರಾಫಿಕ್ ಜಾಮ್ ಆಗ್ತಾ ಇದೆ ಅಂತ ಹೇಳಿ ವಾಹನ ಸವಾರರೇನಿದ್ದಾರೆ ಅವರು ಕೂಡ ಒಂದು ದೂರನ್ನು ಕೂಡ ಕೊಟ್ಟಿರುವಂಥದ್ದು. ಹೀಗಾಗಿ ಈ ನಿಟ್ಟಿನಲ್ಲಿ ಒಂದಷ್ಟು ಅಂಶಗಳನ್ನು ಕೂಡ ಈಗಾಗಲೇ ಪೊಲೀಸರು ಮಾಲಾಫೇಷ್ಯದ ಆಡಳಿತ ಮಂಡಳಿಗೆ ನೀಡಿರುವಂಥದ್ದು. ಯಾವುದೇ ರೀತಿಯಾದಂಥ ಅಂದರೆ ವೀಕೆಂಡ್ನಲ್ಲಿ ಎಕ್ಸಿಟ್ ಮತ್ತು ಎಂಟ್ರಿ ಪಾಯಿಂಟ್, ಅಂದರೆ ಇದೇ ಒಂದು ರೋಡಲ್ಲಿ ಎಕ್ಸಿಟ್ ಕೂಡ ಎಂಟ್ರಿ ಕೂಡ ಇದೆ ಹಾಗೂ ಎಕ್ಸಿಟ್ ಕೂಡ ಇದೆ. ಹೀಗಾಗಿ ಈ ಇಲ್ಲೇ ಒಂದು ಎಕ್ಸಿಟ್ ಮತ್ತು ಎಂಟ್ರಿಯನ್ನು ಕೊಡಬಾರ್ದು. ಈ ಮಾಲ್ನ ಹಿಂದೆ ಒಂದು ಗೇಟ್ ಇದೆ, ಈ ಒಂದು ಈ ಸೀದಾ ಹೋದ್ರೆ ಅಲ್ಲೊಂದು ಮತ್ತೊಂದು ಗೇಟ್ ಇದೆ, ಅಲ್ಲಿ ಒಂದು ಎಕ್ಸಿಟ್ ಅನ್ನ ಕೊಡ್ಬೇಕು, ಅಂದ್ರೆ ಇಲ್ಲಿಯ ಒಂದು ಎಂಟ್ರಿಯನ್ನ ಮಾಡಿ ನಂತರ ಅಲ್ಲಿ ಒಂದು ಎಕ್ಸಿಟ್ ಅನ್ನ ಕೊಡ್ಬೇಕು ವೀಕೆಂಡ್ ಟೈಮ್ ಅಲ್ಲಿ. ಹೀಗಾಗಿ ಸಾಕಷ್ಟು ರಶ್ ಇರುವಂತಹ ಒಂದು ಕಾರಣದಿಂದಾಗಿ ಇದೆಲ್ಲವನ್ನು ಕೂಡ ಪಾಲನೆಯನ್ನ ಮಾಡಬೇಕು, ಮತ್ತೆ ಪ್ರತ್ಯೇಕವಾದಂತಹ ಒಂದು ಪಾರ್ಕಿಂಗ್ ವ್ಯವಸ್ಥೆಯನ್ನು ಕೂಡ ಮಾಡಬೇಕು, ಮತ್ತು ಇಂತಿಷ್ಟು ಏನು ಟೂ ವೀಲರ್ಗೆ ಕಡಿಮೆ ದರವನ್ನ ವಿಧಿಸಬೇಕು, ಮತ್ತು ಸಿಬ್ಬಂದಿಗಳಿಗೆ ಮುಖ್ಯವಾಗಿ ಸಿಬ್ಬಂದಿಗಳಿಗೆ ಇಲ್ಲಿರುವಂತಹ ಪ್ರತ್ಯೇಕವಾದಂತಹ ಒಂದು ಪಾರ್ಕಿಂಗ್ ವ್ಯವಸ್ಥೆಯನ್ನು ಮಾಡಬೇಕು ಅಂತ ಹೇಳಿ ಈಗಾಗಲೇ ಒಂದು ಸೂಚನೆಯನ್ನು ಕೂಡ ಕೊಟ್ಟಿರುವಂಥದ್ದು. ಅದಕ್ಕೆ ತಕ್ಕಾಗಿ ಈಗ ಮಾಲ್ನ ಆಡಳಿತ ಮಂಡಳಿ ಏನಿದೆ ಅದು ಕೂಡ ಇದನ್ನ ಒಂದು ಅನುಸರಿಸಬೇಕಾಗುತ್ತೆ. ಎನಿ ಡೆಡ್ಲೈನ್ ಅಭಿಷೇಕ್? ಜಾಮ್ ಆದಂತಹ ಸಂದರ್ಭದಲ್ಲಿ ಸಹಜವಾಗಿ ಎನಿ ಡೆಡ್ಲೈನ್?
ಎಸ್ ಹರೀಶ್, ಈಗಾಗಲೇ ಇದೊಂದು ಸೂಚನೆಯನ್ನು ಕೊಟ್ಟಿರುವಂಥದ್ದು ಅಂದರೆ ಈ ರೀತಿಯಾಗಿ ಪಾಲನೆಯನ್ನು ಮಾಡಬೇಕು ಅಂತ ಹೇಳಿ ಡೆಡ್ಲೈನ್ ಇನ್ನೇನು ಕೆಲವೇ ದಿನಗಳಲ್ಲಿ ಅದು ಅಧಿಕೃತವಾಗಿ ಕೂಡ ಇದಾಗುತ್ತೆ, ಮತ್ತು ಕೋರ್ಟ್ಗೂ ಕೂಡ ಇದೊಂದು ಸಲ್ಲಿಕೆಯನ್ನು ಮಾಡುತ್ತೆ ಅಂದರೆ ಸಂಚಾರಿ ವಾಹನಗಳಿಗೆ ತೊಂದರೆ ಆಗುತ್ತೆ, ಸಂಚಾರ ತೊಂದರೆ ಆಗುತ್ತೆ. ಹೀಗಾಗಿ ಹೈಕೋರ್ಟ್ಗೆ ಒಂದು ಮನವಿಯನ್ನು ಮಾಡಿದ್ದಾರೆ, ಈ ರೀತಿಯಾಗಿ ಪಾಲನೆಯನ್ನು ಮಾಡಬೇಕು ಅಂತ ಹೇಳಿ ಒಂದು ಸೂಚನೆಯನ್ನು ನೀಡಿ ಅಂತ ಹೇಳಿ ನೋಟಿಸನ್ನು ಕೊಟ್ಟಿರುವಂಥದ್ದು. ಹೀಗಾಗಿ ಸದ್ಯ ಹೈಕೋರ್ಟ್ ಯಾವ ರೀತಿ ಯಾವ ಡೆಡ್ಲೈನನ್ನು ಕೊಡುತ್ತೆ ಅನ್ನೋದ್ರ ಮುಂದಿನ ದಿನಗಳಲ್ಲಿ ಗೊತ್ತಾಗಲಿದೆ. ಹರೀಶ್, ಥ್ಯಾಂಕ್ ಯು ಸೋ ಮಚ್ ಅಭಿಷೇಕ್ ಜೈಶಂಕರ್, ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡೋದಕ್ಕೆ. ಲೆಟ್ಸ್ ವೇಟ್ ಅಂಡ್ ವಾಚ್. ತುಂಬಾ ದೊಡ್ಡವರು, ಈಗ ಅನುಸರಿಸಬೇಕಾದಂತಹ ಕಾನೂನಿನ ಕ್ರಮಗಳು, ಅದನ್ನ ಹೇಗೆ ಮಾಡ್ತಾರೆ, ಎಷ್ಟು ದಿನದಲ್ಲಿ ಮಾಡ್ತಾರೆ ಅನ್ನೋದು ಈಗಿರುವಂತಹ ದೊಡ್ಡ ಕುತೂಹಲ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.